ಅಣ್ಣ ಬೇಡಣ್ಣ, ನನ್ ಮಾತು ಕೇಳು. ಇವಾಗೇನು ಪ್ರಪಂಚ ಮುಳುಗೋಯ್ತು ಅಂತ ನೀನ್ ಸಾಯ್ತಾ ಇದ್ಯಾ? ಅವಳು ಇಲ್ಲಾಂದ್ರೆ ಇನ್ನೊಬ್ಳಪ್ಪ ನೋಡು. ನಾನು 7 ಎಕರೆ ಜಮೀನ್ದಾರ ಅನುಭವಸ್ಥ ಹೇಳ್ತಾ ಇದ್ದೀನಿ ಕೇಳು. ನೀನ್ ಇನ್ನು ಬಾಳಿ ಬದುಕ್ಬೇಕಾಗಿರೋನು. ಸರಿ ಬಿಡು, ನಾನು ಇಷ್ಟು ಹೇಳಿದ್ಮೇಲೆ ನೀನ್ ಸಾಯ್ಲೇಬೇಕು ಅಂದ್ರೆ ನೀನ್ ಹಣೆ ಬರಹ ಯಾರೇನ್ ಮಾಡಕ್ಕಾಗತ್ತೆ? ಅಣ್ಣ ನೀನ್ ಏನು ಯೋಚನೆ ಮಾಡ್ಬೇಡ, ನಿಶ್ಚಿಂತೆಯಾಗಿ ಪ್ರಾಣ ಬಿಡು. ನಾ ನಿನ್ ಹೆಣನ ಅನಾಥನಾಗ ಮಾಡಲ್ಲ. ನಿನ್ನ ಕಣ್ಣು ಹೃದಯ ಬೋಟಿ ಕಲಿದ ಶಿರ ಪಾಯನೆಲ್ಲ ಸುರಕ್ಷಿತವಾಗಿ ಇಟ್ಟಿರ್ತೀನಿ. ಕಿಡ್ನಿ ಒಂದು ಬಿಟ್ಟು ಅದ್ ಹೆಂಗು ನೀನು ಕೆಲಸ ಮಾಡಲ್ಲ. ಯಾಕಡೆ ಇನ್ನೂ ನಿಂತಿದ್ಯಾ? ಕುಡಿಕೆ ಸರಿ ಇಲ್ವಾ? ಎಲ್ಲಿ ಕೊಡಿಲಿ? ಅಯ್ಯ ಇದು ನನಗೆ ಸರಿಯಾಗಿದೆ. ನಿನಗೆ ಕಣ್ಣು ಹಾಕಿದ್ದು ಏನ್ ನನಗೆ ಅಂತ ತಿಳ್ಕಂಡ? ಚಿಂತಾಮಣಿ ಬೆಳಗಾಗಿದ್ದಂಗೆ ಸಾಲ ನಿಂತ್ಕೊಂಡ್ಬಿಡ್ತಾವ ನಾಯಿಗಳ ತರ. ಒಬ್ರಿಗಾರ ಮಾನ ಮರ್ಯಾದೆ ಐತ ಬಡ್ಡೆ ತಾವಕ್ಕೆ. ಥೂ ಏ ಕೋಣ ಅಣ್ಣ, ಪಾರ್ಲ ಇಲ್ಲಿ ಯಾರ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಬೇವರ್ಸಿ ಅಂಟ್ರಿ ಬೇವರ್ಸಿ, ನನ್ ಕೈ ಸಿಕ್ಕು ನಿನ್ಗದೇ ಮಾರಿ ಹಬ್ಬ. ಇಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ. ಬೇಡ ಅಂತೀಯ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ. ಬಾಟ್ಲು ಬಾಟ್ಲು, ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ. ತಪ್ಪಿಸ್ಕೊಂಡ್ಬಿಟ್ಟೆ. ಹಿಡ್ದಾಕ್ಬಿಟ್ಟೆ, ಹಂಗನ ಹಿಡ್ದಾಕ್ಬಿಟ್ಟ. ಈ ನಿನ್ ಮಂಡ್ಲಿಗಪ್ಪೆ ದೇಹ ನೋಡಿದ್ರೆ ಯಾವ ನನ್ ಮಗ ಕಂಡಿಡಕ್ಕಿಲ್ವಲ್ಲಿ. ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ, ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತ್ತಾ ಇದ್ದಲ್ಲ, ಈಗ ನನ್ನ ಹತ್ರ ಇದ್ದಿದ್ದು 7 ಎಕರೆ ನೀರಾವರಿ ಜಮೀನು, ತೋಟ, ಈಗ ಚಿಂತಾಮಣಿ ಇದಳಲ್ಲ ಮನೆ, ಅದನ್ನೆಲ್ಲ ಅವಳಿಸ್ಗೆ ಬರ್ಕೊಟ್ಬಿಟ್ಟು ಈ ಸ್ಥಿತಿ ಬಂದ್ಬಿಟ್ಟಿದ್ಯಾ? ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಆಗ್ಬಿಟ್ಟದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಏ ನೋಡ್ತಾ ಇರೋ, ಒಂದಲ್ಲ ಒಂದಿನ ಇದನ್ನು ಕಳಚಾಕ್ಬಿಟ್ಟು ಬರೀ ಪುಟ್ಕೋಸಿಲೆ ಬಂದ್ಬಿಡ್ತೀನಿ ಅಂತ. ಚಿಂತಾಮಣಿ ಬಾ, ಬೇಗ ಬಾ, ಬಾ ನನ್ನ ಗಾಡಿಗೆ ಬಾ. ಚಿಂತಾಮಣಿ ನನ್ನ ಗಾಡಿಗೆ ಬಾ. ಚಿಂತಾಮಣಿ ಅವನ್ ಯಾರು? ನಂಜುಂಡಪ್ಪ ಅಂತ, ನಂಜಾಪುರದ ಜಿಲ್ಲಾ ಪ್ರೆಸಿಡೆಂಟ್. ಇವನು ಗೋವಿಂದ್ ಶೆಟ್ಟಿ ಅಂತ, ಪಕ್ಕದ ಬೀದಿಲಿ ಚಿನ್ನದ ಅಂಗಡಿ ಇಟ್ಟವನು. ಚಿಂತಾಮಣಿ ನಾನು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಅವನು ದೊಡ್ಡೇಗೌಡ ಅಂತ, ಸೂರಾಪುರದ ಪಟೇಲ. 40 ಎಕರೆ ನೀರಾವರಿ ಜಮೀನ್ ಇದೆ, ಕಬ್ಬಿನ ತೋಟ ಇದೆ, ರೈಸ್ ಇರೋದ್ರಲ್ಲಿ ಸೂಪರ್ ಪಾರ್ಟಿ. ಪೂಜೆ ಬಿಟ್ಟಿನ ಅವನ್ ಗಾಡಿನೇ ಇಡಿ. ಏ ಚಲ್ವಾ, ನೋಡ್ದಿಲ್ಲ 40 ಎಕರೆ ನೀರಾವರಿ ಪ್ರಭಾವ ಹೆಂಗೈತೆ? ಎಲ್ಲದಕ್ಕೂ ಅದೃಷ್ಟ ಬೇಕು ಕಡ್ಲ. ಅದೃಷ್ಟ ಮುಂದೈತೆ ಅದೃಷ್ಟ. ಹತ್ತೋದ್ ಹಾಗೆ ನಿನ್ನೆ 10 ಅಡಿ ಗ್ಯಾಪ್ ಅಲ್ಲಿ ಫಾಲೋ ಮಾಡು. ಏಯ್ ಹೊಡಿಲ ಗಾಡಿಯ. ಪ್ರೀತಿಯಲ್ಲಿ ಈ ರೋಸು ಕಾಗೊತ್ತೇ ಇರಲಿಲ್ಲ ಬಾ ಅಂತೀಯ.
ಮಣಿ ಬತ್ತವಳೆ ನಮ್ ಕಡೆ ಏನ್ ನೋಡ್ತೇವ ಅಮ್ಮ ತಾಯಿ ಚಿಂತಾಮಣಿ ನಿನ್ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಇವತ್ತು ನಿನ್ನ ದರ್ಶನದಿಂದ ನಮ್ಮ ಜನ್ಮ ಪಾವನವಾಗೋಯ್ತಮ್ಮ ಪಾವನ ಏನು ಪಾವನ ಗಂಗಾನೇ ಆಗೋಯ್ತು ಕೈದ ಮೇಲೆ ಇವಳ ಒಂದ್ಸಾರಿ ಮುಟ್ಲೇಬೇಕು ಇಲ್ಲ ಮುಟ್ಟಿದ್ರು ಕೈಗೆ ಮುತ್ತಾದ್ರೂ ಕೊಡ್ಬೇಕು ಅಮ್ಮ ತಾಯಿ ಅಯ್ಯ ಕಣ್ಕಾಣಲ್ಲ ಏನ್ರ ತಿರ್ಪೇ ನನ್ನ ಮಕ್ಕಳ ಈಗ ತಾನೇ ಚಿಂತಾಮಣಿನ ಬಾಯಲ್ ಜೊಲ್ ಸೂರ್ಸ್ಕೊಂಡು ಕಣ್ ಕುಕ್ಕೋಗಿ ನೋಡ್ತಾ ಇದ್ರಿ ನಾವಿಬ್ರು ಬಂದಿದ ತಕ್ಷಣ ನೀವು ಕುಡ್ರತರ ನಾಟಕ ಆಡ್ತೀರಾ ಚಿಂತಾಮಣಿ ನೋಡಕ್ಕೆ ಎರಡೂ ಕಣ್ ಬೇಕು ನಿಮ್ಮಂತ ಕಾಗೆ ನನ್ನ ಅಂಡ್ರು ಬೇವರ್ಸಿ ನನ್ನ ಮಗನೇ ಅದ್ ಕೇಳಿದ್ದ ಜೊತೆ ಬರ್ಬೇಡ ಅಂತ ಈ ಕಡೆ ಬಾ ನಿನ್ಗೆ ಹೇಳ್ತಾ ಇರೋದು ಇಬ್ರಿಗೂ ಸೇರ್ಸೆ ಹೇಳಿದ ಏನು ಎಲ್ಲೋ ಹೊರಟೋಗಿದೆ ಮಾವ ನನ್ನ ಅಜ್ಜಿ ತಾತನ್ ನೋಡ್ಬೇಕು ನಡಿ ಹೋಗೋಣ ಈಗ್ಲ ನನಗ್ ಪುರ್ಸತ್ತಿಲ್ಲ ಮಾವ ಗೀತಾ ನೀನ್ ಎಷ್ಟೇ ಕೂಗಾಡಿದ್ರು ಇವತ್ ನನ್ನ ಕೈಲಿ ಬರಕಾಗಲ್ಲ ನನಗ್ ಬೇಕಾದಷ್ಟು ಕೆಲ್ಸ ಇದೆ ನಾಳೆ ನಡೆದ್ರಲ್ಲಿ ಹೋಗೋಣ ಬಿಡು ರಾಜು ಬಾವಾ ಆ ಕೆಲಸ ನಿಲ್ಸಿ ಮೊದಲು ಗೀತನ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗು ಸರಿ ಬಾವಾ ಗೀತಾ ಗೀತಾ ಏನ್ ಮಾವಾ ಅಜ್ಜಿ ತಾತ ನೋಡ್ಬೇಕಂದಲ್ಲ ನಡಿ ಹೋಗೋಣ ಅಯ್ಯೋ ಬೇಡ ಬಿಡು ಮಾವಾ ನಿಂಗೆ ತುಂಬಾ ಕೆಲಸ ಇದೆ ಇನ್ನೊಂದ್ ದಿನ ಹೋದ್ರಾಯ್ತು ಬಿಡು ಕೆಲ್ಸ ದಿವಸ ಇದ್ದಿದ್ದೆ ನೀನ್ ಪಾಪ ಅಷ್ಟು ಆಸೆ ಕೇಳ್ಕೊತಾ ಇದೀಯಾ ನಡಿ ಹೋಗೋಣ ಇರು ಭೀಮಾ ನೀನು ಬರುವಂತೆ ಮಾವಾ ಏನು ಗಾಡಿಲ್ ಬೇಡ ಮಾವಾ ಮೈಯೆಲ್ಲ ಕುಲ್ಕುತ್ತೆ ಮತ್ತೆ ಯಾವ್ದಲ್ಲಿ ಹೋಗೋದು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ಯಾ ನಡಿ ಹೋಗೋಣ ರಾಜು ಎಲ್ಲಿಗೆ ಹೋಗ್ತಿದ್ದೀರಿ ಅದೇ ಬಾವ ಅಪ್ಪ ಆ ಮಾವ ಅಜ್ಜಿ ತಾತ ನೋಡ್ಬೇಕು ಅಂತ ಹೇಳ್ದ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೇಳ್ದ ಬಾವ ನೀವೀಗ ಬಂದ್ರ ನೋಡಿ ಬಾವ ಗೀತನ್ನ ನಿಮ್ ಹಾಗೆ ಮಾತಾಡಿ ನನ್ನ ಊರು ಕರ್ಕೊಂಡು ಹೋಗಿ ನೋಡ್ತಿದ್ದಾಳೆ ನನ್ಗೆ ಎಷ್ಟೊಂದು ಕೆಲಸ ಇದೆ ಪ್ಲೀಸ್ ಅಪ್ಪ ಅಜ್ಜಿ ತಾತನ್ ನೋಡ್ಕೊಂಡು ಬರ್ತೀನಿ ಕರ್ಕೊಂಡು ಹೋಗು ಅಂತ ಹೇಳಪ್ಪ ಸರಿ ಕರ್ಕೊಂಡು ಹೋಗು ಪಾಪ ಸರಿ ಬಾವ ಗೀತಾ ಅಜ್ಜಿ ತಾತ ನೀನ್ ಈಗ ನೋಡ್ಬೇಕಿತ್ತ ಆಮೇಲೆ ನೋಡಿದ್ರೆ ಆಗ್ತಿರ್ಲಿಲ್ವಾ ಹಾಗಲ್ಲ ಮಾವ ಸಿಟಿಯಿಂದ ಅಜ್ಜಿ ತಾತನ್ಗೆ ಅಂತ ಬಟ್ಟೆ ತಂದಿದ್ದೀನಿ ಅದನ್ನ ಕೊಡ್ಬೇಕು ಹಂಗ ವಿಷಯ ಬರೀ ಅಜ್ಜಿ ತಾತನ್ಗೆ ಮಾತ್ರ ಬಟ್ಟೆ ತಂದಿದ್ಯಾ ನನಗೇನು ತಂದಿಲ್ಲ ನಿನಗೂ ಶರ್ಟ್ ಪ್ಯಾಂಟ್ ತಂದಿದ್ದೀನಿ ಮಾವ ಶರ್ಟ್ ಪ್ಯಾಂಟ್ ಇನ್ಮೇಲೆ ನೀನ್ ಅದನ್ನೇ ಹಾಕೋಬೇಕು ಈ ಪಂಚೆ ಹಾಕೋಬಾರ ಏನಾಯ್ತು ಮಾವ ಏನು ಇಲ್ಲ ಸುಮ್ನೆ ಗೀತಾ ಸುಮ್ನೆ ಗೀತಾ ಯಾಕೆ ಮಾವ ನಿಲ್ಸ್ಬಿಟ್ಟೆ ಅದು ಹಿಂದೆ ಯಾಕೋ ಸರಿ ಹೋಗ್ತಿಲ್ಲ ನೀ ಮುಂದಕ್ ಬಾ ಮುಂದಕ್ಕ ಏನಾಯ್ತು ಏನಿಲ್ಲ ಏನಾದ್ರೂ ಮಾತಾಡು ಮಾವ ನಾ ಮಾತಾಡ್ದಂಗೆ ಆಯ್ತೆ ಸುಮ್ನೆ ಇರ್ಗೀತ ಇಲ್ಲಿ ಹೇಳ್ತೀನಿ ಊರ್ ಹತ್ರಕ್ಕೆ ಬಂತು ನಡ್ಕೊಂಡು ಹೋಗೋಣ ನಡಿ ಮಾವ ಏನು ಮಾವ ನನ್ನ ಕೈಲಿ ನಡೆಯೋಕ್ ಆಗಲ್ಲ ಮಾವ ಕಾಲ್ ನೋಯ್ತಿದೆ ಪ್ಲೀಸ್ ಮಾವ ಸೈಕಲ್ ಅಲ್ಲಿ ಹೋಗೋಣ ಬುಟ್ಟ ಅಂತ ನೋಡು ನನ್ ಕಷ್ಟ ನನಗೆ ಸೈಕಲ್ ಹೋಗ್ಬೇಕಂತ ಸೈಕಲ್ ಸುಮ್ಮನೆ ನಡಿ ಮಾವ ಏನು ಏನದು ಕೂಲ್ ಡ್ರಿಂಕ್ಸ್
ಆ ಕಲರ್ ನೀರ ಆಯ್ತು ಅದನ್ನ ಕುಡಿದ್ರೆ ಹೊಟ್ಟೆ ಕೆಟ್ಟೋಗುತ್ತೆ ಸುಮ್ಮನೆ ದುಡ್ಡು ದಾನ ಮಾಡಬೇಡ ನಡಿ ಮಾಮಾ ಒಳ್ಳೆ ಚಿಕ್ಕ ಮಾವ ನೀನು ಒಂದು 10 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮ್ಮ ತಾತನ ಮನೆ ಗಂಟ ಹೋಗುತ್ತೆ ಯಾರ್ ತಾತನ ಮನೆ ಗಂಟ ಹೋಗಲ್ಲ ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಕ್ಕೆ ಪೈಸ ಕೂಡಿಕ್ತಿರ ಯಾರಿಗೋಸ್ಕರ ನನಗೋಸ್ಕರನ ನಿನಗೋಸ್ಕರ ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ ನಿಮ್ ಯಜಮಾನ ಅವನ್ಗೆ ಮೂಟ್ ಮುಟ್ಟೆ ಹೊರಿಸ್ಬೇಕಲ್ಲ ಅದಕ್ಕೆ ಓಹೋ ನನ್ ಕಟ್ಕೊಡಕ್ ಬರೋನ್ಗೆ ಮೂಟ್ ಮುಟ್ಟೆ ಹೊರಿಸ್ತೀಯಾ ಇರು ಮಾಡ್ತೀನಿ ಗೀತಾ ನೀನ್ ಒಳಗೋಗು ನಾನು ಈಗ ಬರ್ತೀನಿ ತಾತ ಅಜ್ಜಿ ಯಾರು ಅಜ್ಜಿ ತುಂಬಾ ಚೆನ್ನಾಗಿದೆ ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಇವೆಲ್ಲ ತಂದೆಯಲ್ಲ ನನ್ ಚಿನ್ನ ಪರಿಮತ ತುಟ್ಟೇನಿಲ್ವಾ ಏ ನಿನಗೆ ಇಷ್ಟ ಆಗಿರೋ ಲಾಡು ಲಾಡು ಏನ್ ಹಾಗ ನೋಡ್ತಿದ್ದೀರಾ ಹೋಗಿ ತಗೊಂಬನ್ನೆ ಅಡ್ಡಗೋಡೆ ಮೇಲೆ ರೀ ಹೌದಾ ನಂಗೆ ಗೊತ್ತೇ ಆಗಿಲ್ವೇ ಚಿನ್ನ ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಅಲ್ಲ ನಿನ್ನೆ ಮೊನ್ನೆ ನಾವ್ ಎತ್ತಾಡ್ಸಿದ್ ಮಗ ಎಷ್ಟ್ ಚಂದ ಬೆಳೆದ್ ಬಿಟ್ಟವಳಲ್ಲ ಅಷ್ಟೇ ಅಲ್ಲ ತಾತ ನಂಗ್ ಮದ್ವೆ ವಯಸ್ಸು ಆಗಿದೆ ನಿಮ್ ಅಣ್ಣಿಯಂದ್ರಿಗೆ ಹೇಳಿ ನಂಗೊಂದ್ ಮದ್ವೆ ಮಾಡ್ಸತ್ತಾನೆ ಅದಕ್ಕೇನಮ್ಮ ಕಾಸಿದ್ರೆ ಕರಿಮಣಿಗೆ ಬರಾನ ನಿಮ್ಮಅಪ್ಪ ಮನಸ್ ಮಾಡಿದ್ರೆ ಮಹಾರಾಜನ್ನೇ ತಂದು ನಿಲ್ಲಿಸ್ಬಿಡ್ತಾರೆ ಮಹಾರಾಜ್ನ ತಗೊಂಡ್ಬೇಡ ಮಾವನೇ ಸಾಕು ಏನಂದೆ ಮಾವಿನ ಹಣ್ಣು ಅಂತ ಕಣ್ ಸಾಕುಂದೆ ಗೀತಾ ಅಮ್ಮ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗಿದ್ಯಾ ನಡೆ ನಡೆ ಗೊತ್ತಾಯ್ತು ಯಾಕೋ ಅಷ್ಟ ಅವಸರ ನೀನಂತೂ ಬರಲ್ಲ ಬಂದ್ರು ಇರಲ್ಲ ಅವಳನ್ನಾದ್ರೂ ಸ್ವಲ್ಪ ತಿರುಗ್ ಬಿಡು ಇಷ್ಟೊತ್ತಿದ್ದ ಸಾಲ್ದಮ್ಮ ಗೀತಾ ನೀನಡಿ ರಾಜು ಅಪರೂಪಕ್ ಬಂದಿದ್ಯ ಊಟ ಮಾಡ್ಕೊಂಡು ಹೋಗೋ ಇಲ್ಲಮ್ಮ ಅಲ್ಲಿ ಅಕ್ಕ ಬಾವ ನನಗೋಸ್ಕರ ಕಾಯ್ತಿರ್ತಾರೆ ನಾ ಹೋಗ್ಬೇಕು ನೋಡು ಹೆತ್ತ ತಾಯಿ ಹೇಳ್ತಾ ಇದ್ದೀನಿ ಒಂದು ತುತ್ತು ತಿನ್ಬಿಟ್ಟು ಹೋಗು ಸರಿ ಅಮ್ಮ ಅಪ್ಪ ಒಂದ್ ಲಾಡು ಕೊಡು ಈ ಹಿಂಸೆಗೆ ನಮ್ಮ ಮನೆಗೆ ಬರಲ್ಲ ಅಂತ ಹೇಳುದು ಏಯ್ ಇದು ನಿನ್ ಮನೆನೆ ಕಣ ಹೌದಲ್ಲ ಮರ್ತೇ ಹೋಗಿತ್ತು ಅಪ್ಪ ಅದು ಕೊಡು ಪಾತ್ರೆ ಕೊಡಪ್ಪ ತಿನ್ನಿ ರಾಜು ಅದ ಅಕ್ಕನ ಕೊಡ್ತೀಯಾ ನನ್ ಚಿನ್ನ ಗೀತಾ ಬಾಹುವನ ಪಾಪ ಆ ಮಗು ಇನ್ ಸ್ವಲ್ಪ ತಿರ್ತಿತ್ತು ಗಡಿಬಿಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ ಮನೆ ಮಠ ನಮ್ಮವರನ್ನ ಬುದ್ಧಿ ಇವನ್ ಯಾವಾಗ ಬರುತ್ತೋ ಏನೋ ಎಲ್ಲ ಅವನ ಇಚ್ಛೆ